ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರ ಸ್ಟುಡಿಯೋದಲ್ಲಿ ಸೇರಿ 9:09. ಇವತ್ತು 30th August 2023 ವೆಡ್ನೆಸ್ಡೇ, ಬುಧವಾರ. ಮಹಾಸಂಚಿಕೆಯ ನಂಬರು 2481. ಜೀವನ ಬದುಕು, ನಿತ್ಯ ಸತ್ಯ ದರ್ಶನ, ಜೀವನದ ಮೌಲ್ಯಗಳು, ಜೀವನದ ಆಗುಹೋಗುಗಳು, ಲೈಫು, ಲಿವಿಂಗು, ಇವೆಲ್ಲದರ ಒಂದು ಒಟ್ಟು ಮೊತ್ತ ಪಾರ್ಟ್ 165ಕ್ಕೆ, ಪಾರ್ಟ್ 165ಗೆ ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಇದಕ್ಕೆ ನನಗೆ ಒದಗಿ ಬಂದಂಥ ರಾಗ ಪೂರ್ವಿ ಕಲ್ಯಾಣಿ. ಇದರಲ್ಲಿ ಮತ್ತೆ ಬಹಳ ವಿಶೇಷವಾಗಿರ್ತಕ್ಕಂಥ, ಈ ಕಾಲಕ್ಕೆ ತಕ್ಕೆ ಹೇಳಿ ಮಾಡಿಸ್ತಾನೆ. ಈ ಕಾಲಕ್ಕೆ 400 ವರ್ಷಗಳ ಹಿಂದೆ ಪುರಂದರದಾಸನ ಮಾಡಿದ ಆ ದೇವರ ನಾಮ ಎಷ್ಟು ಅನ್ನೋದನ್ನು ಅನಲೈಸ್ ಮಾಡಿದಾಗ, ನಾನು ಒಂದು ಸತಿ ಬರೀ ವೀಣೆಯಲ್ಲಿ ನುಡಿಸಿದ್ದೀನಿ ಕೊಂಚ, ಒಂದೊಂದೇ ಸಂಗತಿನ ಒಂದು ಸತಿ ಹಾಡ್ತೀನಿ. ಆವಾಗ ನಿಮಗೆ ಎಲ್ಲರೂ ಹೇಳಿರೋ ಪ್ರಕಾರ ನೀವು ಹಾಡ್ಬಿಡಿ ಸರ್, ಆಮೇಲೆ ನಮಗೆ ಎಷ್ಟೋ ಗೊತ್ತಾಗುತ್ತೆ ಅಂತ. ನಿಜ. ಹೆಂಡತಿ ಗಂಡ ಪ್ರಾಣ ಹಿಂಡುತೆ, ದೊಡ್ಡ ಕೊಂಡ ಕೋತಿಯಂತೆ ಕುಣಿ ಕುಣಿಸುತ್ತೀ. ಹೆಂಡತಿ
ಗಂಡ ಪ್ರಾಣ ಹಿಂಡುತಿ ದೊಡ್ಡ ಕೊಂಡ ಕೋತಿಯಂತೆ ಕುಣಿ ಕುಣಿಯಸುತೆ ಗಂಡ ಹೆಂಡತಿ ಪ್ರಾಣ ಹಿಂಡುತಿ ಹೊತ್ತಾರೆ ಹೇಳುತ್ತಿ ಹೊರಗೆ ತಿರುಗಾಡುತ್ತಿ ಹೊತ್ತಾರೆ ಹೇಳುತ್ತಿ ಹೊರಗೆ ತಿರುಗಾಡುತ್ತಿ ಹೊತ್ತು ಹೋಯಿತು ಭೃತ್ಯತ ಎನ್ನುತ್ತಿ ಉತ್ತಮ ಗುರು ಹಿರಿಯರ ಮಾತು ಮೀರುತ್ತಿ ಮೃತ್ಯು ದೇವತೆಯಂತೆ ಮನೆಯೊಳಗಿರುತ್ತಿ ಗಂಡ ಹೆಂಡತಿ ಪ್ರಾಣ ಹಿಂಡುತ್ತಿ ಇಲ್ಲದ್ದು ಬೇಡುತ್ತಿ ಸುಳ್ಳು ಮಾತಾಡುತ್ತಿ ಒಳ್ಳೆ ಊಟವನುಂಡು ಕುಳಿತೀರ್ಪನೆಂತೆ ಎಳ್ಳಿನಷ್ಟು ಕೆಲಸ ಮಾಡಲಾರನೆಂತಿ ಎಲ್ಲೆಲ್ಲಿ ತಲೆ ಎತ್ತದ ಹಾಗೆ ಮಾಡುತ್ತಿ ಗಂಡ ಹೆಂಡತಿ ಪ್ರಾಣ ಹಿಂಡುತ್ತಿ ಹಿರಿಯತನಕ್ಕೆ ಹೋಗುತ್ತಿ ಗರ್ವಿಕೆ ಮಾಡುತ್ತಿ ನೆರೆಹೊರೆಯರ ಕೂಡ ಬಡಿದಾಡುತ್ತಿ ದೊರೆ ಸಿರಿಪುರುಂದರ ವಿಠಲನ ಸ್ಮರಿಸದೆ ದುರಿತಕ್ಕೆ ಗುರಿಯಾಗಿ ನೀ ನಿಲ್ಲುತ್ತಿ ದೊರೆ ಸಿರಿಪುರಂದರ ವಿಠಲನ ಸ್ಮರಿಸದೆ ದುರಿತಕ್ಕೆ ಗುರಿಯಾಗಿ ನೀ ನಿಲ್ಲುತ್ತಿ ಗಂಡ ಹೆಂಡತಿ ಪ್ರಾಣ ಹಿಂಡುತಿ ದೊಡ್ಡ ಕೊಂಡ ಕೋತಿಯಂತೆ ಕುಣಿ ಕುಣಿಸುತ್ತಿ ಗಂಡ ಹೆಂಡತಿ ಪ್ರಾಣ ಹಿಂಡುತಿ ಪ್ರಾಣ ಹಿಂಡುತಿ ಇಷ್ಟು ಕಾಲಕ್ಕೆ ತಕ್ಕಾಗಿದ್ದು ದಾಂಪತ್ಯದಲ್ಲಿ ಪುರಂದರದಾಸರು ಅವರು ಸಂಸಾರಸ್ಥರಾಗಿ ನಾಲ್ಕು ಜನ ಗಂಡುಮಕ್ಕಳು ಮತ್ತು ಹೆಣ್ಮಕ್ಕಳು ಜೊತೆಗೆ ನವಕೋಟಿ ನಾರಾಯಣರಾಗಿದ್ದವರು ಎಲ್ಲವನ್ನು ನೋಡಿದವರು ಆದರೆ ಆ ಕಾಲದಲ್ಲಿ ಇದೆಲ್ಲ ಇತ್ತು ಅಂದಾಗ ನನಗೆ ಇದು ಎಷ್ಟು ಪ್ರಸ್ತುತ ಈಗುನಕ್ಕೆ ದಾಂಪತ್ಯದಲ್ಲಿ ಸುಖ ಕಾಣಬೇಕಾದರೆ ಗಂಡ ಹೆಂಡತಿ ಇವರ ಚರ್ಯೆಗಳಲ್ಲಿ ಅನ್ಯೋನ್ಯತೆ ಇರಬೇಕು ನೋಡಿ ಅವರ ಗಂಡ ಅವರಿಗೆ ಅವರ ಹೆಂಡತಿ ಸರಸ್ವತಿ ಬಾಯಿ ಮೂಗುತಿ ಪ್ರಸಂಗದಲ್ಲಿ ಅದಕ್ಕೆ ಅವರು ಹೆಂಡತಿ ಸಂತತಿ ಸಾವಿರವಾಗಲಿ ಅಂತ ಬರೆದಿದ್ದು ಯಾಕೆ ಅಂತ ಹೇಳಿದ್ರೆ ಅಂಥ ಹೆಂಡತಿ ಇರಬೇಕು ಎಲ್ಲರಿಗೂ ಆವಾಗ ಅವರ ನಿಜವಾದ ಅವರ ಹೆಂಡತಿ ಹೆಸರು ಅವರ ಜೀವನ ಚರಿತ್ರೆಯಲ್ಲಿ ಸರಸ್ವತಿ ಬಾಯಿ ಸ್ವಯಂ ಸರಸ್ವತಿಯೇ ಆಗಿರೋದರಿಂದ ಈ ಥರ ರಚನೆಗಳು ಮಾಡೋದಕ್ಕೆ ಆ ಪ್ರಕೃತಿ ಅವರಿಗೆ ಒಂದು ಎಡೆ ಮಾಡಿಕೊಡ್ತು ದಾಂಪತ್ಯದಲ್ಲಿ ಸುಖ ಕಾಣಬೇಕಾದರೆ ಹೆಂಡತಿ ಮತ್ತು ಗಂಡ ಇಬ್ಬರಿಗೂ ಹೇಳ್ತಾರೆ ಇಲ್ಲಿ ಅದಕ್ಕೆ ಇಲ್ಲಿ ನಿಜವಾದ ಸಾಹಿತ್ಯದಲ್ಲಿ ಯಾರನ್ನು ನೋಡಿದ್ರೆ ಬರೀ ಹೆಂಡತಿ ಪ್ರಾಣ ಹೆಂಡತಿ ಅಂತಾರೆ ನಾನು ಈ ಕಾಲಕ್ಕೆ ಗಂಡನೂ ಹಾಗೆ ಮಾಡೋರಿಂದ ನಾನು ಪುರಂದರದಾಸರ ಕ್ಷಮೆ ಕೋರಿ ಗಂಡ ಸೇರಿಸ್ಕೋತೀನಿ ಯಾಕೆಂದ್ರೆ ಹೆಣ್ಮಕ್ಳನ್ನೇ ಯಾಕೆ ಎಲ್ಲದಕ್ಕೂ ಅನ್ನಬೇಕು ಅದಕ್ಕೆ ಇಲ್ಲಿ ನೆಕ್ಸ್ಟ್ ಅದಕ್ಕೆ ಇಲ್ಲಿ ಬಾತ ಅವರು ಇದರಲ್ಲಿ ಹೇಳಿರೋ ಪ್ರಕಾರ ಹೆಂಡತಿ ಗಂಡ ಇವರ ಚರ್ಯಗಳೇ ಅಂದರೆ ಒಬ್ರಿಗೊಬ್ರಿಗೆ ಸಾಮರಸ್ಯ ಇರಬೇಕು ಅಂತ ಸುಮ್ಮನೆ ಸಪ್ತಪದಿ ತಿಳಿದುಬಿಟ್ಟು ನಾಚಿ ಚರಿತಾಮಿ ನಾಚಿ ಚರಿತವ್ಯಂ ಅಂತ ಬರೀ ಅಗ್ನಿ ಪ್ರದಕ್ಷಿಣೆ ಮಾಡಿಬಿಟ್ಟು ಹೇಳ್ಬಿಡೋದಿಲ್ಲ ಅದನ್ನ ಇಬ್ಬರು ಪರಿಪಾಲಿಸಬೇಕು ಅನ್ನೋದನ್ನ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಒಬ್ಬರೊಬ್ಬರನ್ನು ಅರ್ಥ ಮಾಡಿಕೊಳ್ಳುವ ಹೃದಯವಂತಿಕೆ ಇರಬೇಕು ನೋಡಿ ಅದು ಬಹಳ ಹಿಂದಿನ ಸಂಚಿಕೆಯಲ್ಲಿ ಬೃಂದಾವನಿ ಆ ಹೃದಯವಂತಿಕೆ ಮುಂದುವರಿತಾ ಪೂರ್ವಿ ಕಲ್ಯಾಣ ಇದು ಪೂರ್ವಜಿಂದ ಬಂದಿದೆಯಲ್ಲ ನಮ್ಮ ಅತ್ತೆ ತಂದೆ ತಾಯಿ ಅಜ್ಜಿ ತಾತ ಮುತ್ತಾತ ಆ ರೀತಿ ಈಗ ಜಾಯಿಂಟ್ ಫ್ಯಾಮಿಲಿ ಇಲ್ಲದೇ ಇರೋದರಿಂದ ಈಗಿನ ಪರಿಸ್ಥಿತಿಯಲ್ಲಿ ದಾಂಪತ್ಯದಲ್ಲಿ ಎಷ್ಟೊಂದು ಬಿರುಕು ಬಿಡ್ತಾ ಇದೆ ಅನ್ನೋದನ್ನು ಅವರು ಮುಂಚೆನೆ ಊಹಿಸಿದ್ರೋ ಏನೋ ಕಾಣೆ ಆದರೆ ಇಂತಹದನ್ನ ಆಗಲೇ ಮಾಡಬೇಕಾದ್ರೆ ಮುಂದಿನ ಜನಾಂಗ ಈ ರೀತಿ ನಡ್ಕೋಬೋದು ಅನ್ನೋದರಿಂದ ಅಲ್ಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಹೃದಯವಂತಿಕೆ ಇರಬೇಕು ಇದು ಯಾವ ಕೋರ್ಟಿಂದ ಹೃದಯವಂತಿಕೆಯನ್ನು ತಂದು ಕೊಡೋಕ್ಕಾಗಲ್ಲ ಕಾಂಪನ್ಸೇಷನ್ ಕೊಡಿಸ್ಬಿಡ್ಬೋದು ಯಾವುದೋ ಎಷ್ಟು ಕೇಳ್ತಾರೋ ಅಷ್ಟನ್ನು ಆದರೆ ಹೃದಯವಂತಿಕೆ ಎಲ್ಲಿಂದ ತರಿಸ್ಕೊಡ್ತೀರಾ ನೀವು ಆದರೆ ತಾಳ ತಪ್ಪಿದ ದಾಂಪತ್ಯಗಳಲ್ಲಿ ಇಬ್ಬರಲ್ಲಿ ಒಬ್ಬರು ಶೋಕರಾಗುತ್ತೆ ನಿಜ
ನೋಡಿ ಇಲ್ಲೂ ಭಾಳ ಚೆನ್ನಾಗಿ ಹೇಳಿದೆ ಇದು. ಇಬ್ಬರಲ್ಲಿ ನಾವು ಬರೀ ಹೆಣ್ಣನ್ನೇ ದೂಷಿಸ್ತೀವಿ ಅಲ್ಲ, ಗಂಡು ಆ ಥರ ಕೆಲಸ ಮಾಡ್ತಾನೆ ಎಷ್ಟೋ. ಈಗಂತೂ ನಿತ್ಯ ಪ್ರತಿನಿತ್ಯ ಈಗೊಂದು ವಾರದಲ್ಲಿ ಒಂದು ನ್ಯಾಷನಲ್ ಇದರಲ್ಲಿ ಪೇಪರ್ ಬಂದಿದ್ದು ನೋಡಿದೆ, ಇದು ಬರೀ ಮುಂಚೆ ಬೇರೆ ದೇಶಗಳಲ್ಲಿ ಮಾತ್ರ ಆಗ್ತಾಯಿತ್ತು ಅಂತೀವಿ ವಿದೇಶಗಳಲ್ಲಿ, ಈಗ ನಮ್ಮ ಇಂಡಿಯಾದಲ್ಲಿ ಪ್ರತಿ ನಿಮಿಷಕ್ಕೆ ಒಂದೊಂದು ವಿಚ್ಛಾದನೆ ಆಗ್ತಾಯಿದೆ. ಅದಕ್ಕೆ ನಾನು ಮಾತಾಡ್ತಾ ಯಾರ್ಕಲ್ಲಿ ಹೇಳಿದೆ ತಮಾಷೆ, ಇನ್ಮೇಲೆ ಮೊದಲನೇ ಹತ್ತಲಾಗಿ ಒಂದು ಡೈವರ್ಸ್ ಮಾಡ್ಕೊಂಡು ಮದುವೆ ಮಾಡ್ಕೊಂಬಿಡಲಿ, ಯಾಕೆಂದರೆ ಆ ನೈಟೇ ಡೈವರ್ಸ್ ಆಗೋ ಬದಲು ನಮ್ಮ ಹತ್ರ ಹೇಗೆ ಮ್ಯಾರೇಜ್ ಸರ್ಟಿಫಿಕೇಟ್ ಇಟ್ಕೊಂಡಿದ್ದಾಗ ನಮ್ಮ ಹತ್ರ ಡೈವರ್ಸ್ ಸರ್ಟಿಫಿಕೇಟ್ ಇದೆ, ಎನಿ ಟೈಮ್ ನಾವು ಮಾಡ್ಕೋಬೋದು ಅಂತ. ಆವಾಗ ಪ್ರಶ್ನೆ ಬರಲ್ಲ, ಮುಂದಿನ ಒಂದು ಅಮೆಂಡ್ಮೆಂಟಲ್ಲಿ ಆ ರೀತಿ ಬಂದರೂ ಹೆಚ್ಚಿಲ್ಲ, ಯಾಕೆಂದರೆ ಈಗಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಆ ರೀತಿ ಆಗ್ತಿರೋದನ್ನ ನಮ್ಮೆಲ್ಲರ ಮನೆಗಳಲ್ಲೂ ಒಂದೊಂದಲ್ಲ ಒಂದು ಹುಡ್ಕೊಂಡು ಹೋದ್ರೆ ಇದ್ದೇ ಇರುತ್ತೆ. ಆದ್ದರಿಂದ ಆದರೆ ತಾಳ ತಪ್ಪಿದ ದಾಂಪತ್ಯದಲ್ಲಿ ಇಬ್ಬರಲ್ಲಿ ಒಬ್ಬರು ಶೋಷಕರಾಗುತ್ತಾರೆ. ನೋಡಿ ಇಟ್ಸ್ ಕರೆಕ್ಟಾಗಿ ಇಬ್ಬರಲ್ಲಿ ಒಬ್ಬರು ಅಂದರೆ ಗಂಡ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು, ಇನ್ನೊಬ್ಬರ ನೆಮ್ಮದಿಯನ್ನು ತಪ್ಪಿಸ್ತಾರೆ. ಇದು ಬರೀ ಅವ್ರಿಗೆ ಆಗೋಲ್ಲ, ಆಗ 498 ಕೇಸ್ ಹಾಕ್ಬಿಟ್ಟು ಪಾಪ ವೃದ್ಧ ತಂದೆ ತಾಯಿಗಳನ್ನು ಏನು ಯಾವ ಥರ ಸಂದರ್ಭ ಆಗಿದೆ ಅಂದರೆ ಎಲ್ಲರೂ ಒಬ್ಬಳೆ ಮಗಳಾಗಿರಬೇಕು ಅಥವಾ ಒಬ್ಬನೇ ಮಗ ಆಗಿರಬೇಕು, ಆಮೇಲೆ ಅವರು ಉದ್ಭವ ಮೂರ್ತಿ ಆಗಿಬಿಡ್ಬೇಕು, ತಂದೆ ತಾಯಿಗಳನ್ನ ಓಲ್ಡ್ ಫರ್ನಿಚರು ಅಥವಾ ರಾಹುಕೆ ತಗೊಳು ಅನ್ನೋದು, ಈ ರೀತಿಯಾದಂಥ ಸಂದರ್ಭ ಈಗಿನ ಕಾಲದಲ್ಲಿ ಹೆಚ್ಚಾಗ್ತಾ ಇರೋದನ್ನ ಹೊಕ್ಕೊಳ್ಳಿ. ಇಬ್ಬರೇ ಒಟ್ಟಿರಲಿ ಅಂದರೆ ಎಲ್ಲರೂ ಇರ್ತಾರೆ ಅಂದರೆ ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ಫಾರ್ ಡ್ರಾಪ್ ಆಫ್ ಎನ್ ಹ್ಯಾಟ್ ಅಲ್ಲಿವರೆಗೂ ಲವ್ ಮ್ಯಾರೇಜ್ ಕೂಡ ಬ್ರೇಕ್ ಆಗ್ತಾ ಇರೋದು ಭಾಳ ಶೋಚನೀಯ ಇದು. ಈ ಪರಿಸ್ಥಿತಿನಲ್ಲಿ ನೋಡಿ ನಿತ್ಯ ಸತ್ಯ ದರ್ಶನಕ್ಕೆ ಈ ಕೃತಿ ಈ ಪದದಲ್ಲಿ ಅಂಥ ವಿಷಯ ದಾಂಪತ್ಯದ ಹೆಂಡತಿಯೊಬ್ಬಳ ಅಥವಾ ಗಂಡತಿಯೊಬ್ಬಳ, ಇದು ಗಂಡನೂ ಮಾಡ್ತಾನೆ, ಗಂಡು ಹೆಣ್ಣು ಇದರಲ್ಲಿ ಏನು ಭೇದವೇ ಇಲ್ಲ. ಗಂಡನೊಂದಿಗೆ ಮಾತ್ರವಲ್ಲದೆ ಅವಳು ಹಿರಿಯತನವನ್ನು ಮಾಡಲು ಹೋಗಿ ಸಂಸಾರದ ಇತರರೊಂದಿಗೆ ನೆರೆಹೊರೆಯವರೊಂದಿಗೂ ಜಗಳಕ್ಕೆ ನಿಲ್ಲುವ ಹೆಣ್ಣು ಅಥವಾ ಜಗಳಕ್ಕೆ ನಿಲ್ಲುವ ಗಂಡು ಎಂಬುದು ಇಲ್ಲಿ ಸ್ಪಷ್ಟವಾಗುತ್ತದೆ. ಎರಡುವೆ ಇದು ಯಾವುದೋ ಒಂದು ಕುಟುಂಬದ ಚಿತ್ರ ಅಲ್ಲ, ಗಂಡುಗಳು ಹೀಗೆ ಗುರುತಿಸಲಾರೆಂದೆಲ್ಲ ಹೆಣ್ಣುಗಳು ಅಷ್ಟೇ. ಈಗ ಎಲ್ರಿಗೂ ಅರ್ಥ ಆಗುತ್ತೆ ಗಂಡು ಹೆಣ್ಣಲ್ಲಿ ಭೇದ ಇಲ್ಲ, ಇವನ ಚರ್ಯೆ ನಮಗೆ ಅದು ಮೊದಲೇ ಯಾಕೆ ಗೊತ್ತಾಗಲಿಲ್ಲ ಈ ಪ್ರಶ್ನೆ ಬರುತ್ತೆ. ಅದಕ್ಕೆ ನೋಡೋಣ, ಗಂಡ ಹೆಂಡತಿ ಪ್ರಾಣ ಹಿಂಡುತ್ತಿ ದೊಡ್ಡ ಕೊಂಡ ಕೋತಿಯಂತೆ ಕುಣಿ ಕುಣಿಸುತ್ತಿ. ಕೊಂಡ ಕೋತಿ ಅಂತ ಅಂದರೆ ಒಂದು ಕಪಿನ ಅಲ್ಲಿಂದ ಇದು ಮಾಡಿಕೊಂಡು ಕೋತಿ ಕುಣಿಸ್ತಾರೆ ಅಂತಾರಲ್ಲ ಹಾಗೆ ದೊಂಬರಾಟ ಹಾಗೆ ಕುಣಿತು. ಇದು ಗಂಡನೇ ಆಗಲಿ ಈ ಕಾಲದಲ್ಲಿ ಹೆಣ್ಣು ಗಂಡನ ಕುಣಿಸ್ತಾಳೆ, ಗಂಡ ಹೆಂಡತಿನ ಕುಣಿಸ್ತಾಳೆ, ಬೇರೆಯವ್ರಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇದು. ಅಕ್ಕಪಕ್ಕದವ್ರಿಗೆ ಇದು ಆಗ್ತಾ ಇದೆ ಯಾಕೆಂದರೆ ಅವ್ರ ಮನೇಲೂ ಆಗಿರುತ್ತೆ, ಸೋ ಸದ್ಯ ಎಷ್ಟು ಖುಷಿ ಇರ್ತೀರಾ ನಮ್ಮ ಅವ್ರ ಮನೇಲಿ ಏನು ಕಡಿಮೆನಾ ಅಂತ ಹೇಳ್ಕೊಂಡು ಸಮಾಧಾನ ಪಡ್ಕೋತೀವಿ ಅಂತ. ಹೊತ್ತಾರೆ ಹೇಳುತ್ತಿ ಹೊರಗೆ ತಿರುಗಾಡುತ್ತಿ ಹೊತ್ತು ಹೋಯಿತು ಭತ್ಯತಾಯೆನ್ನುತ್ತಿ. ಇಲ್ಲಿ ಬಹಳ ವಿಶೇಷವಾದ ವಿಚಾರಗಳನ್ನು ನಾವು ವ್ಯಾಖ್ಯಾನ ಮಾಡಬೇಕಾಗುತ್ತೆ. ಬೆಳಗಾಗಿ ಹೇಳ್ತೀವಿ ಆರೋಗ್ಯ ಕಾಪಾಡೋಕ್ಕೋಸ್ಕರ ಜಿಮ್ಮು ವಾಕಿಂಗು ಯೋಗಾಸನ ಎಲ್ಲ ಮಾಡ್ತೀವಿ, ಆದರೆ ಮನೆಗೆ ಬಂದರೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ತಿದ್ದೀವ ನಿತ್ಯ ಜೀವನದಲ್ಲಿ? ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಕೊಟ್ಟು ಮಾಡ್ತೀವಿ. ಆಮೇಲೆ ಇದಲ್ಲದೇ ಮನೆ ಕೆಲಸದವರು ಯಾರು, ಈಗ ನಾವು ಹೌಸ್ ಮೇಡ್ ಸರ್ವೆಂಟ್ ಅಂತೀವಲ್ಲ, ಅವರು ಕೊಟ್ಟ ಸಂಬಳಕ್ಕೆ ತಕ್ಕ ಕೆಲಸ ಮಾಡ್ತಾರೆ ನೋಡಿ. ಎಷ್ಟು ಯಾವೆಲ್ಲ ಈ ಭಾಗ್ಯಗಳೆಲ್ಲ ಬಂದುಬಿಟ್ಟು ಎಷ್ಟೋ ಜನಕ್ಕೆ ಈ ಪಂಚಪ ಈ ಥರ ಕೊಟ್ಕೊಂಡು ಹೋದರೆ ಯಾರ ಮನೆಯಲ್ಲೂ ಯಾರಿಗೂ ಕೆಲಸದವರೇ ಸಿಗೋದಿಲ್ಲ. ಮುಂಚೆ ಅಂತಿದ್ವು ಫಾರಿನ್ ಕಂಟ್ರೀಸಲ್ಲಿ ಮಾತ್ರ ಎಂಥ ಅವನು CEO ಆಫ್ ದಿ ಕಂಪನಿ ಆಗಿರಲಿ ಅವನು ಪಾತ್ರೆ ತೊಳಿತಾನೆ ಅಥವಾ ಅವಳು ಪಾತ್ರೆ ತೊಳಿತಾಳೆ ಎಲ್ಲ ಮಕ್ಕಳನ್ನು ನೋಡ್ಕೋತಾರೆ ಎಲ್ಲ ಅಂತ. ಬಟ್ ಈಗ ಇಡೀ ವರ್ಲ್ಡ್ಗೆ ಈ ಪಿಡುಗು Chandrayaan-3 ಹೇಗೆ ಹೋಗಿದ್ದೀವೋ ಹಾಗೆ ಇಡೀ ವರ್ಲ್ಡ್ಗೆ ಈ ಪಿಡುಗು ಹತ್ಕೊಂಡ್ಬಿಟ್ಟಿದೆ ನೋಡಿ. ಇದು ಇಲ್ಲಿ ಮನುಷ್ಯನ ಒಂದು ಸ್ಥಿತಿ ಯಾವ ಇಲ್ಲಿ ಗಂಡು ಹೆಣ್ಣಿಲ್ಲ, ಮನುಷ್ಯನ ಒಂದು ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನ ಉತ್ತಮ ಗುರಿ ಹಿರಿಯರ ಮಾತು ಮೀರುತ್ತಿ ಮೃತ್ಯು ದೇವತೆಯಂತೆ ಮನೆಯೊಳಗೆ ಇರುತ್ತಿ. ಎಲ್ಲೂ ಹೊರಗಡೆಯಿಂದ ನಮಗೆ ತೊಂದರೆನೇ ಆಗೋಲ್ಲ, ಮನೆ ಮನೆಯಲ್ಲೇ ಯಾರಿಗೂ ನೆಮ್ಮದಿ ಇಲ್ಲ. ಅಥವಾ ಬರೀ ಅವರಿಬ್ಬರು ಗಂಡ ಹೆಂಡತಿಗೆ ಇಬ್ಬರಿಗೆ ಅಲ್ಲ, ಅವ್ರ ತಂದೆ ತಾಯಿಗಳಿಗೆ ಇವ್ರ ತಂದೆ ಮೇಲೆ ಜೊತೆಗೆ ಒಂದು ಸಮಾಜದ ಒಂದು ಸ್ವಾಸ್ಥ್ಯ ಹೇಗೆ ಕೆಡ್ತಾ ಇದೆ ಅನ್ನೋದು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ನೆಕ್ಸ್ಟು ಇಲ್ಲದ್ದು ಬೇಡುತ್ತಿ ಸುಳ್ಳು ಮಾತಾಡುತ್ತಿ ಒಳ್ಳೆ ಊಟವನೆಂದು ಕುಳಿತಿರ್ಪನೆಂತಿ ಎಳ್ಳಿನಷ್ಟು ಕೆಲಸ ಮಾಡಲಾರೆ ನಿಂತಿ
ಎಲ್ಲೆಲ್ಲಿ ತಲೆಯತ್ತದ ಹಾಗೆ ಮಾಡುತ್ತಿ. ಏನೇನು ಮಾಡ್ತಾರೆ ಅಂದರೆ ಸುಳ್ಳು ಹೇಳೋದು, ಬರೀ ಅವ್ರ ಬಾಯಲ್ಲಿ ಹಲ್ಲೇ ಇಲ್ಲ, ಬರೀ ಸುಳ್ಳು, ಸುಳ್ಳೇ ಮನದೇವರು. ಗಂಡ ಹೆಂಡತಿಗೆ ಸುಳ್ಳು ಹೇಳೋದು, ಹೆಂಡತಿ ಗಂಡನ ಸುಳ್ಳು ಹೇಳೋದು. ಇವರು ಈಗ ಲೇಟೆಸ್ಟ್ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನೀನೆಲ್ಲೆಲ್ಲೇ ಹೋಗಿದ್ದೆ ಅಂತ ಅವಳು ಸರ್ವೇಲೆನ್ಸು, ಅದು ಕೋರ್ಟ್ನಲ್ಲಿ ಅದೆಲ್ಲ ಎವಿಡೆನ್ಸು. ಗೊತ್ತಿಲ್ಲದೇ ಎಲ್ಲ ಅವ್ರ ಮನೆಯಲ್ಲೂ ಸ್ಟಿಂಗ್ ಆಪರೇಷನ್ ಅನ್ನೋದು ಯಾವುದೋ ಹಿಂದಿನ ಕಾಲದಲ್ಲಿ ಒಂದೊಂದು ಟಿ ವಿಲಿ ಇತ್ತು, ಈಗ ಮನೆ ಮನೆಯಲ್ಲಿ ಸಿ ಸಿ ಟಿ ವಿ ಹಾಕಿಸ್ಕೊಂಡು ಆಮೇಲೆ ಎಲ್ಲ ಇದು ಎಲ್ಲಿವರೆಗೆ ಈ ಸಿ ಸಿ ಟಿ ವಿ ಪ್ರವೇಶ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ಬೆಡ್ರೂಮ್ವರೆಗೂ ಆಗಿಬಿಟ್ಟಿದೆ. ಸೊ ಈ ಕೊನೆಯಲ್ಲ ಗೊತ್ತಿಲ್ಲ ಅಂತ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಅದು ಯಾವುದೇ ಒಂದು ಇದರಲ್ಲಿ ಬಂದಾಗ, ನ್ಯಾಯಾಲಯಕ್ಕೆ ಬಂದಾಗ ಈ ಬೃಂದಾವನದ ಬೃಂದಾಲಯ ಸ್ವರ್ಗ ಹೋಗುತ್ತೆ. ಯಾಕಂದರೆ ನೋಡಿ ಇಲ್ಲಿ ಎಲ್ಲ ಎವಿಡೆನ್ಸ್ ನೋಡಿ, ಅದು ಎವಿಡೆನ್ಸ್ ನಮ್ಮಲ್ಲಿ ಕೋರ್ಟಲ್ಲಿ ಏನೇ ಇದಾಗಬೇಕಾದ್ರೂ ಕೂಡ ಸುಪ್ರೀಂ ಕೋರ್ಟ್ ಜಡ್ಜು, ಲಾ ಪ್ರೊಫೆಸರ್, ಇದು ಲಾ ಮಿನಿಸ್ಟ್ರು, ಪೊಲೀಸ್ ಇವರು, ಎಕ್ಸಿಕ್ಯೂಟರ್ಸು, ಇಷ್ಟು ಜನ ಒಟ್ಟಿಗೆ ನೋಡಿದ್ರು ಕೂಡ ಅದು ಶಿಕ್ಷೆ ಆಗಬೇಕಾದ್ರೆ ಕೋರ್ಟಲ್ಲಿ ಬಂದೇ ಸಾಬೀತಾಗಬೇಕು. ಹೀಗಿರೋವಂಥ ಸಂದರ್ಭದಲ್ಲಿ ಈ ಮನೆ ಎಂಬ ಕೋರ್ಟು ಪೂರ್ವಿ ಕಲ್ಯಾಣದಲ್ಲಿ ನಮಗೆ ಕಲ್ಯಾಣ ಮದುವೆ ಮಾಡ್ಕೊಳ್ಳೋದು ಹೆಚ್ಚಲ್ಲ, ಅದು ಹೇಗೆ ಪೂರ್ವಿಕರು ಹೇಗೆ ಮನೆ ಅವರಲ್ಲಿ ಇರಲಿಲ್ಲ ಅಂತಲ್ಲ, ಆಗಲೂ ಇತ್ತು, ಆದರೆ ಅಲ್ಲಲ್ಲೇ ಸರ್ ಮಾಡ್ಕೋತಾ ಇದ್ರು ಇದು ಅಂತರ ಅರ್ಥ ಇದು. ನೆಕ್ಸ್ಟು, ಹಿರಿಯತನಕ್ಕೆ ಹೋಗುತ್ತಿ ಗರ್ವಿಕೆ ಮಾಡುತ್ತಿ ನೆರೆಹೊರೆಯರ ಕೂಡ ಬಡಿದಾಡುತ್ತೀ. ಹಿರಿಯರ ತನಕ ಅಂದರೆ ಹಿರಿಯತನಕ್ಕೆ ಇಲ್ಲಿ ಯಾರು ಹೇಳೋರು ಹಿರಿಯರಿಗೆ ಈಗ ಬೆಲೆನೇ ಇಲ್ಲ. ಈಗ ಅಯ್ಯೋ ಇವ್ರ ಮಾತೇನು ಕೇಳೋದು, ಅವ್ರ ಕಾಲ ಯಾರು ಹೇಳೋದುಂಟು ಈ ಕಾಲದಲ್ಲಿ ಬುದ್ಧಿ. ಅದು ಮುಂಚೆ ಒಟ್ಟು ಕುಟುಂಬದಲ್ಲಿದ್ದಾಗ ಮನೆಯಲ್ಲಿ ಹಿರಿಯರು ಯಾರೇ ಒಬ್ಬರು ಹಿರಿಯರಿದ್ದೆ, ದೊಡ್ಡಮ್ಮ, ಚಿಕ್ಕಪ್ಪ, ತಾತ, ಅಜ್ಜಿ, ಈ ಥರದ ಮಾತು ಕೇಳೋರು, ಮನೆ ಮರ್ಯಾದೆಯನ್ನು ಬಿಟ್ಕೊಡಬಾರ್ದು ಅಂತ. ಈಗ ಮಾನ ಮರ್ಯಾದೆ ನಾಚಿಕೆ ಹೆಚ್ಚಿಗೆ ಎಲ್ಲನೂ ಎಲ್ಲ ಬೀದಿಗೆ ಬಂದುಬಿಟ್ಟಿದೆ ನೋಡಿ. ಅಂದರೆ ಅವ್ರ ಕಾಲದಲ್ಲೂ ಈ ಥರ ಈಗ ತುಂಬ ಇದೆ, ಮನೆ ಮನೆ ಕತೆ ಇದು. ಮುಂಚೆ ಅವ್ರ ಕಾಲದಲ್ಲೂ ಒಂದೊಂದು ಇತ್ತು, ಅದನ್ನು ನೋಡಿ ಇವರು ಈ ರೀತಿ ಹಿರಿಯತನಕ್ಕೆ ಹೋಗುತ್ತಿ ಗರ್ವಿಕೆ ಮಾಡುತ್ತಿ. ಗರ್ವಿಕೆ ಅಂದರೆ ಜಂಬ. ಏನು ಅಂದರೆ ನಾನು ಹೆಣ್ಣು, ನಮ್ಮ ಅಪ್ಪ ಹೇಗಿದ್ದರು, ಅಪ್ಪನ ಗೌರವ ಕೊಡದೇ ಇದ್ರು ಪರವಾಗಿಲ್ಲ, ನಮ್ಮ ಅಪ್ಪನ ಮನೇಲಿ ಹೇಗಿತ್ತು ಅಂತ ಇವಳು ಹೇಳೋದು, ಏಯ್ ನಮ್ಮಮ್ಮ ನನ್ನ ಹೆಂಗೆ ಸಾಕಿದೆ ಅಂತ ಗಂಡು ಹೇಳೋದು. ಈ ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ನು ನೆರೆಹೊರೆಯರ ಕೂಡ ಬಡಿದಾಡುತ್ತೀ. ಎಲ್ಲ ಅಕ್ಕಪಕ್ಕದವರೆಲ್ಲ ಮೈಯೆಲ್ಲ ಕಿವಿ ಮಾಡಿಕೊಂಡು ಇವತ್ತೇನಾಗುತ್ತೆ ಪ್ರಹಸನ ನೋಡೋಕ್ಕೆ ಎಲ್ರಿಗೂ ಇಷ್ಟ. ಆದರೆ ಅವ್ರ ಮನೇಲಿ ನಾವು ಹೇಳ್ತೀವಲ್ಲ ಯಾವಾಗಲೂ ಅವ್ರ ಎಲೆಯಲ್ಲಿ ಒಂದು ದೊಡ್ಡ ಇದೇ ಬಿದ್ದಿರುತ್ತೆ, ಪಕ್ಕದ ಮನೆ ಎಲೆಯಲ್ಲಿ ನೊಣ ಬಿದ್ದಿರುತ್ತೆ ಅಂತ ನೋಡೋಕೆ ಹೋಗ್ತೀವಲ್ಲ, ಅದು ಮಾಡಬೇಡಿ. ದೊರೆ ಸಿರಿ ಪುರಂದರ ವಿಠಲನೆ ಸ್ಮರಿಸದೆ ದುರಿತಕ್ಕೆ ಗುರಿಯಾಗಿ ನೀಲುತ್ತಿ. ಅಂದರೆ ದೊರೆ ಸಿರಿ ಪುರಂದರ ವಿಠಲನ ಅಂದರೆ ಇಲ್ಲಿ ಸಿರಿ ಪುರಂದರ ಅಂದರೆ ಒಂದು ಕಡೆ ವ್ಯಾಖ್ಯಾನ ಇದೆ, ಪುರಂದ್ರದಾಸರ ಮಗ ಒಬ್ಬ ಮಾಡಿದ್ದು ಇರಲಿ, ಇಲ್ಲಿ ಸಿರಿ ಅಂದರೆ ನಾವು ಹೀಗೆ ವ್ಯಾಖ್ಯಾನ ಮಾಡೋಣ. ಸಿರಿ ಅಂದರೆ ಒಳ್ಳೇದಿದ್ದಾಗ ಎಲ್ಲಾನು ಕಷ್ಟಪಟ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ತಂದೆ ತಾಯಿಗಳು ಎಲ್ಲೆಡೆ ಕಡೆಯವರು ಮದುವೆ ಮಾಡ್ತಾರೆ, ಆಮೇಲೆ ನೀವು ಈ ರೀತಿ ಸಂಸಾರಗಳು ಒಡೆದೋದ್ರೆ ದೊರೆ ಸಿರಿ ಪುರಂದನ ವಿಠಲನ ಸ್ಮರಿಸದೆ ದುರಿತಕ್ಕೆ. ದುರಿತ ಅಂದರೆ ಪಾಪ. ಇಲ್ಲಿ ಪಾಪ ಪುಣ್ಯ ಅನ್ನೋದು ನಾವು ಸತ್ತೋದ್ಮೇಲೆ ಸ್ವರ್ಗ ನರಕದಲ್ವೇ ಇಲ್ಲ, ಇಡೀ ಮನೇನೆ ನರಕ ಮಾಡಿಬಿಡ್ತೀಯಲ್ಲಪ್ಪ. ಯಾಕೆ ದೊರೆ ಸಿರಿ ಪುರಂದರ ವಿಠಲನ ಸ್ಮರಿಸದೆ ದುರಿತಕ್ಕೆ ಗೋರೆಯಾಗಿ ನೀ ನಿಲ್ಲುತ್ತಿ ಗಂಡ ಹಿಂಡತಿ ಪ್ರಾಣ ಹಿಂಡುತಿ ಪ್ರಾಣ ಹಿಂಡುತಿ. ನಮಸ್ಕಾರ.